ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಡುಗೆಗಳನ್ನು ಹಾಕಲಾಗುತ್ತೆ. ವಸ್ತ್ರಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಕೂಡ ಇದೆ. ಒಂದೊಂದು ಜಾತಿಯವರಲ್ಲಿ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಉಡುಗೆಗಳನ್ನು ಉಡಲಾಗುತ್ತೆ. ಅದರಲ್ಲೂ ಮುಸ್ಲಿಂ ಬಾಂಧವರಲ್ಲಿ ವಿಶೇಷವಾದಂತಹ ವಸ್ತ್ರಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಕೂಡ ಇದೆ. ಅವರಲ್ಲಿ ಪರ್ದಾ ಅನ್ನೋ ಒಂದು ಸಂಸ್ಕೃತಿ ಇದೆ, ಗೌರವ ವಸ್ತ್ರ ಅಂತ ಅದನ್ನು ಕರೆಯಲಾಗುತ್ತೆ. ಹಾಗಿದ್ರೆ ನಿಜಕ್ಕೂ ಪರ್ದಾ ಅಂದರೆ ಏನು? ಇದು ಕೇವಲ ಮಹಿಳೆಯರಿಗೆ ಮಾತ್ರ ಮೀಸಲ? ಇದೆಲ್ಲದರ ಬಗ್ಗೆ ಮಾತನಾಡೋದೇ ಇಂದಿನ ಸುಹಾಸಿನಿ ವಿಶೇಷ ಕಾರ್ಯಕ್ರಮ ಬುರ್ಕಾ ಹಿಜಾಬ್. ಮುಸ್ಲಿಂ ಸಮುದಾಯದಲ್ಲಿ ಇರುವಂತಹ ವಸ್ತ್ರದಲ್ಲಿ ಗೌರವ ವಸ್ತ್ರ ಅಂತ ಏನು ಕರೆಯಲಾಗುತ್ತೆ, ಅದರಲ್ಲಿ ಬುರ್ಕಾ, ಹಿಜಾಬ್, ಪರ್ದಾ ಹೀಗೆ ವಿಭಿನ್ನವಾದ ಹೆಸರುಗಳಲ್ಲಿ ಕರೆಯಲಾಗುತ್ತೆ. ಅದಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೂಡ ಕೊಡಲಾಗಿದೆ. ಹಾಗಾದರೆ ಬನ್ನಿ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಇಂದು ಸ್ಟುಡಿಯೋದಲ್ಲಿದ್ದಾರೆ ಅನುಪಮ ಮ್ಯಾಗಝಿನ್ನ ಎಡಿಟರ್ ಆದಂತಹ ಶೆಹನಾಜ್ ಅವರು. ಶೆಹನಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಅದೇ ರೀತಿಯಲ್ಲಿ ಸಬ್ ಎಡಿಟರ್ ಆದಂತಹ ಸಾಜಿದಾ ಮೊಮೆನ್ ಅವರು ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಓಕೆ ಶೆಹನಾಜ್ ಅವರೇ, ಈ ಪರ್ದಾ, ಬುರ್ಕಾ, ಹಿಜಾಬ್ ಹೀಗೆ ಸಾಕಷ್ಟು ವಿಭಿನ್ನ ಹೆಸರುಗಳಲ್ಲಿ ನಾವು ಕೇಳಿ ಬಂದಿರುತ್ತೆ ಈ ಒಂದು ಉಡುಗೆಯ ಬಗ್ಗೆ. ನಿಜಕ್ಕೂ ಈ ಪರ್ದಾ ಅಂತಂದ್ರೆ ಏನು, ಬುರ್ಕಾ ಅಂತಂದ್ರೆ ಏನು? ಇದು ಪರ್ದಾ, ನೀವು ಪರ್ದಾ ಎಂದ ಕೂಡಲೇ ನಮ್ಮ ಕಣ್ಣಿಗೆ ಮೊದಲು ಕಾಣೋದೊಂದು ಮುಸ್ಲಿಂ ಲೇಡಿ. ಅಂದರೆ ಪರ್ದಾ ಇರೋದೇ ಮುಸ್ಲಿಂ ಅವರಿಗೆ, ಮಹಿಳೆಯರಿಗೆ, ಬೇರೆ ಯಾರಿಗೆ ಪರ್ದಾ ಇಲ್ಲ ಅಂತ ಭಾವನೆ ಉಂಟು. ಪರ್ದಾ ಅಂದ ಕೂಡಲೇ ಕಣ್ಣಿಗೆ ಕಾಣೋದೇ ಒಂದು ಕಪ್ಪು ವಸ್ತ್ರವನ್ನು ದೊಡ್ಡ ಒಂದು ಮಹಿಳೆ ಅಲ್ವಾ. ಆದರೆ ಪರ್ದಾ ಅಂದರೆ ಏನು ಅಂತ ನೀವು ನನಗೆ ಕ್ವಶನ್ ಹಾಕಿದ್ದೀರಿ. ಆದ್ದರಿಂದ ಅದನ್ನು ನಾನು ವಿವರಿಸಿ ಹೇಳಬೇಕಾದ್ರೆ, ಪರ್ದಾ ಕೇವಲ ಮುಸ್ಲಿಂ ಮಹಿಳೆಯರಿಗೆ ಮಾತ್ರ ಅಲ್ಲ, ಮಹಿಳೆ ಅಂದರೆ ಎಲ್ಲ ಮಹಿಳೆಯರು ಕೂಡ ಪರ್ದಾ ಧರಿಸಿದ್ರೆ ಅವಳೊಂದು ಗೌರವದ ಒಂದು ವಸ್ತ್ರ ಆಗ್ತದೆ ಅವಳಿಗೆ ಅದು ಪರ್ದಾ. ಮುಸ್ಲಿಂ ಇಸ್ಲಾಂನಲ್ಲಿ ಮುಸ್ಲಿಮರಿಗೆ, ಮಹಿಳೆಯರಿಗೆ ಪರ್ದಾದ ಆದೇಶ ಇದು ಬಂದಿದೆ. ಏಕೆಂದರೆ ಅವಳು ಒಂದು ಮಹಿಳೆ ತನ್ನ ದೇಹದ ಒಂದು, ಯಾವಾಗಲೂ ನೋಡಿ, ಮಹಿಳೆ ಯಾವಾಗಲೂ ಒಂದು ಅವಳ ದೇಹದ ಆಕೃತಿ ಬಹಳ ಆಕರ್ಷಕ ಅಲ್ವಾ, ಅದೊಂದು ಅಟ್ರಾಕ್ಷನ್ ಮಾಡುವಂಥದ್ದು. ಇದು ಆಗಿರುವಾಗ ಇಸ್ಲಾಮಲ್ಲಿ ಹೇಳ್ತದೆ ಮಹಿಳೆಗೆ, ನೀವು ಪರ್ದಾ ಧರಿಸಿ ಅಂದರೆ ನೀವು ನಿಮ್ಮ ದೇಹದ ಉಬ್ಬು ತಗ್ಗುಗಳನ್ನು ಎತ್ತಿ ತೋರಿಸುವಂತಹ ವಸ್ತ್ರ ಧರಿಸಬೇಡಿ. ಎದುರಿನ ಒಬ್ಬ ಪುರುಷ ಅವನ ಮನಸ್ಸನ್ನು ಕೆಡುಕಿನತ್ತ ಚಲಿಸುವ ಹಾಗೆ ಮಾಡುವಾಗೆ ನಾವು ಯಾವತ್ತೂ ಮಹಿಳೆಯರು ಇರಬಾರದು. ಅಂದರೆ ಅಂದರೆ ಒಂದು ಪುರುಷ ಯಾವತ್ತೂ ಒಂದು ಹುಡುಗಿಯನ್ನು ಒಂದು ಅರೆನಗ್ನತೆ ನೋಡುವಾಗ, ಅದನ್ನು ಫುಲ್ ಡ್ರೆಸ್ ಹಾಕಿದ ಒಂದು ಹುಡುಗಿಯನ್ನು ನೋಡುವಾಗ ಯಾವ ರೀತಿ ಅವನ ಮನಸ್ಸು ಇದಾಗ್ತದೆ ಅಂತೇಳಿ. ಅದರಿಂದ ಇಸ್ಲಾಂನ ಮಹಿಳೆಯರಿಗೆ ಹೇಳ್ತದೆ, ಪರ್ದಾ ಅಂದರೆ ತನ್ನ ದೇಹದ ಉಬ್ಬು ತಗ್ಗುಗಳನ್ನು ಎತ್ತಿ ತೋರಿಸದಂತಹ ಸಡಿಲವಾದ ವಸ್ತ್ರವನ್ನು ಧರಿಸುವುದೇ ಪರ್ದಾ. ಹಾಗಿದ್ರೆ ಅದು ತನ್ನ ಸೆಕ್ಯೂರಿಟಿಗೆ ಆಗಿದೆ, ಮಹಿಳೆಗೆ ಅದು ಅವಳ ಸೆಕ್ಯೂರಿಟಿಯಾಗಿ ಅದನ್ನು ಕೊಡಲಾಗಿದೆ. ಅದು ಅವಳ ಮೇಲೆ ಹೇರಲಾದ ಒಂದು ವಸ್ತ್ರ ಅಲ್ಲ, ಅದು ಅವಳಿಗೆ ಸೆಕ್ಯೂರಿಟಿ. ಅದರೊಟ್ಟಿಗೆ ಅವಳು ಸೆಕ್ಯೂರ್ ಆಗಿರ್ತಾಳೆ ಅಂತೇಳಿ ಆ ರೀತಿ ಅದು ಹೇಳ್ತದೆ. ಅಂದ್ರೆ ಡಿಗ್ನಿಫೈಡ್ ಒಂದು ಲುಕ್ ಕೂಡ ಬರ್ತದೆ ಅದಕ್ಕೆ, ಅದರೊಟ್ಟಿಗೆ ಅದನ್ನು ಸೆಕ್ಯೂರಿಟಿ ಕೂಡ ಕೊಡ್ತದೆ ಅಂತೇಳಿ ಇಸ್ಲಾಂ ಆ ರೀತಿ ಹೇಳ್ತದೆ ಅದಕ್ಕೆ. ಓಕೆ, ಅಂದ್ರೆ ಈ ಬುರ್ಕಾ ಅಥವಾ ಪರದಾ ಅಂತ ಅನ್ನೋದು ಕೇವಲ ಮಹಿಳೆಯರಿಗೆ ಮಾತ್ರ ಮೀಸಲು ಅಂತ ಅನ್ನೋದನ್ನ ಹೇಳಲಾಗಿದೆಯಾ, ಅಥವಾ ಯಾವ ರೀತಿಯಲ್ಲಿದೆ ಬುರ್ಕಾ ಪದ್ಧತಿ? ಮಹಿಳೆಯರಿಗೆ ವಸ್ತ್ರದಿಂದ ಅವಳ ದೇಹವನ್ನು ಮುಚ್ಚಿಕೊಳ್ಳುವಂತ ಆದೇಶ ನಮ್ಮ ಇಸ್ಲಾಂ ಕೊಟ್ಟಿದೆ. ಅದೇ ರೀತಿ ಪುರುಷರಿಗೂ ಪರ್ದಾ ಉಂಟು, ಅದು ಆತನ ಕಣ್ಣಿಗೆ. ಪುರುಷ ತನ್ನ ಕಣ್ಣಿನಿಂದ ನೋಡುವ ಒಂದು ಹೆಣ್ಣನ್ನು ದಿಟ್ಟಿಸಿ ನೋಡುವಾಗ ಯಾವ ಇದು ಆಗ್ತದೆ, ಅದಕ್ಕೆ ಅವನ ಕಣ್ಣಿಗೆ ಪರ್ದಾ ಹಾಕಲಾಗಿದೆ. ನೀವು ಒಂದು ದೃಷ್ಟಿ ತಪ್ಪಲ್ಲ, ಆದ್ರೆ ಆ ದೃಷ್ಟಿ ದಿಟ್ಟಿಸಿ ನೋಡ್ತಾ ಪದೇ ಪದೇ ನೋಡುದು ಹಾಗೆ ಮಾಡಬಾರದು ಅಂತೇಳಿ ಅವನ ಕಣ್ಣಿಗೆ ಪರ್ದಾ ಇಸ್ಲಾಂ. ಓಕೆ, ಅಂದ್ರೆ ಯಾವುದೇ ರೀತಿಯ ವಸ್ತ್ರ ಇಲ್ಲ, ಆದ್ರೆ ನೈತಿಕವಾಗಿ ಆತ ದಿಟ್ಟಿಸಿ ನೋಡುವಂತಹದ್ದು ಅದು ಅದೊಂದು ಅಪರಾಧ ಅಂತ ಅನ್ನೋ ರೀತಿಯಲ್ಲಿ ಹೇಳಲಾಗಿದೆ. ಒಟ್ಟಿನಲ್ಲಿ ಹಾಗಾದ್ರೆ ಕುರಾನ್ನಲ್ಲಿ ಅದನ್ನ ಬಗ್ಗೆ ಅಂದ್ರೆ ಮೆನ್ಷನ್ ಮಾಡಲಾಗಿದೆಯಾ, ಬುರ್ಕಾ ಅಥವಾ ಪರದಾ ಅನ್ನೋ ಒಂದು ವಸ್ತ್ರವನ್ನ ಧರಿಸಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಆದೇಶವನ್ನ ಯಾವ ರೀತಿ ಆದೇಶ ಇದೆ ಕುರಾನ್ನಲ್ಲಿ? ಕುರಾನ್ ಸೂರಾ ಅಜಾಬ್ನಲ್ಲಿ ಹೇಳಲಾಗಿದೆ, ಮಹಿಳೆಯರು ತಮ್ಮ ತಲೆಯ ಮೇಲಿರುವ ದುಪ್ಪಟ್ಟವನ್ನು ಎದೆಯವರೆಗೆ ಎಳೆದುಕೊಳ್ಳಿರಿ ಅಂತೇಳಿ. ಅಂದ್ರೆ ಅದರ ಅರ್ಥ ಅಂದ್ರೆ ಪರ್ದವೇ ಆಯ್ತು. ಒಬ್ಬ ಮಹಿಳೆ ಎದೆಯ ತನಕ ಒಂದು ಪರ್ದಾ, ಒಂದು ದುಪ್ಪಟ್ಟನ್ನು ಎಳೆದುಕೊಂಡ್ರೆ ಅದು ಅವಳ ಇಡೀ ಮೈಗೆ ಒಂದು ಸುತ್ತ, ಒಂದು ಕವಚದಾಗೆ. ಅಂದ್ರೆ
ಎದುರಿನವನನ್ನು ಚಂಚಲಗೊಳಿಸದ ಹಾಗೆ ಒಂದು ವಸ್ತ್ರ ಧರಿಸಬೇಕು. ಈಗ ನೋಡಿ, ನಾವು ಕಪ್ಪು ವಸ್ತ್ರ ಧರಿಸ್ತೇವೆ. ಕೆಲವರು ಹೇಳ್ತಾರೆ ಏನಂದ್ರೆ ಪರ್ದಾ ಅಂದ್ರೆ ಏನು, ಕಪ್ಪು ವಸ್ತ್ರವೇ ಪರ್ದಾವೇ ಅಂತ. ಎಲ್ಲೂ ನಮ್ಮ ಕುರಾನ್ ಅಲ್ಲಿ ಕಪ್ಪು ವಸ್ತ್ರ ಧರಿಸಿ ಅಂತ ಹೇಳಿಲ್ಲ. ಅಂದ್ರೆ ಕಪ್ಪು ವಸ್ತ್ರ ಅಂದ್ರೆ ಬುರ್ಕಾ ಅಂತಂದ್ರೆ ಕಪ್ಪು ಅನ್ನೋ ರೀತಿಯಲ್ಲಿ ಒಂದು ಅಲ್ಲ, ಅದಲ್ಲ. ಬುರ್ಕಾ ಅಂದ್ರೆ ನಾನು ಮೊದಲು ಹೇಳಿದಾಗೆ ನಿಮ್ಮ ದೇಹವನ್ನು ಎತ್ತಿ ತೋರಿಸಿದಂತ, ಅಂದ್ರೆ ಎದುರಿನ ಪುರುಷನನ್ನು ಮನಸ್ಸು ಕೆರಳಿಸದಾಗೆ ನೀವು ಸಡಿಲವಾದ ವಸ್ತ್ರ, ಅದು ಯಾವುದು ಆಗ್ತದೆ, ಸಡಿಲವಾದ ಒಂದು ವಸ್ತ್ರವನ್ನು ನಾವು ಹೊದ್ದುಕೊಂಡಾಗ ಒಂದು ಹೆಣ್ಣಿನ ಆಕೃತಿ ಮುಚ್ಚಿ ಹೋಗ್ತದೆ. ಯಾವ ರೀತಿ ಅವಳ ಅಟ್ರಾಕ್ಷನ್ ಆಕೃತಿ ಇದೆ ಅದು ಮುಚ್ಚಿ ಹೋಗ್ತದೆ. ಹಾಗಿದ್ರೆ ಅದು ಪರ್ದವೇ, ಅದು ತಲೆಯ ಕೂದಲು. ನೋಡಿ, ಕೂದಲು ಎಂಬುದು ಎಷ್ಟು ಅಟ್ರಾಕ್ಷನ್. ಕೂದಲು ಬಹಳ ಆಕರ್ಷಕವಾದ ಒಂದು ದೇವದತ್ತವಾದ ಒಂದು ಉಡುಗೊರೆ ಹುಡುಗಿಯರಿಗೆ. ಕೂದಲಿಂದಲೇ ನಾವು ಎಷ್ಟು ಈ ಟಿವಿಯಲ್ಲಿ ಎಲ್ಲ ಶ್ಯಾಂಪು ಎಲ್ಲ ಹಾಕಿ ಕೂದಲನ್ನೇ ತೋರಿಸ್ತಾರೆ. ಚಂದವನ್ನು ಸೌಂದರ್ಯವನ್ನು ಕೂದಲಲ್ಲಿ ಅಳೀತಾರೆ ಅಲ್ವಾ. ಆದ್ರಿಂದ ಕೂದಲನ್ನು ಮುಚ್ಚಿ ತನ್ನ ಎದೆ ಮೇಲಿನ ಸೆರಗು ಹಾಕಿಕೊಂಡು ಅವಳು ಇಡೀ ಮೈಯನ್ನು ಸಡಿಲವಾದ ವಸ್ತ್ರದಲ್ಲಿ ಮುಚ್ಚಿದೆ, ಅದು ಪರ್ದಾ ಅಂತ ಹೇಳಲಾಗಿದೆ. ಅಂದ್ರೆ ಈ ಹುಡುಗಿಯರ ಅಥವಾ ಸ್ತ್ರೀಯರ ಸೌಂದರ್ಯವನ್ನ ಅಡಗಿಸುವಂತಹ ವಸ್ತ್ರ ಈ ಪರ್ದಾ ಅಂತ ಹೇಳ್ತಿರ್ತಾರೆ. ಅಡಗಿಸುವಂತ ವಸ್ತ್ರ ಅಲ್ಲ, ಅವಳನ್ನು ಸೆಕ್ಯೂರ್ ಮಾಡುವಂತ ವಸ್ತ್ರ. ಅಡಗಿಸುವಂತದಾದ್ರೆ ಏನಿಲ್ಲ, ಆದ್ರೂ ಅವಳ ಸೌಂದರ್ಯವನ್ನು ಅವಳು ಅಡಗಿಸ್ಬೇಕು. ಯಾವ ರೀತಿಯಲ್ಲಿ ತನ್ನನ್ನು ಸೆಕ್ಯೂರ್ ಮಾಡಿಕೊಂಡು ಅವಳು ಅಡಗಿಸ್ಬೇಕು ಅಂತ ಹೇಳಿ, ಆ ರೀತಿ ಅವಳಿಗೆ ಅವಳ ರಕ್ಷಣೆ ರಕ್ಷಣೆ. ಈಗ ನೋಡಿ, ಒಂದು ಸಿಹಿ ತಿಂಡಿ, ಒಂದು ಎರಡು ಸಿಹಿ ತಿಂಡಿ ತಕೊಳ್ಳಿ. ಒಂದು ಸಿಹಿ ತಿಂಡಿಗೆ ನೀವು ಅದರ ಮೇಲಿಂದ ಒಂದು ಮುಚ್ಚಳ ಹಾಕ್ತೀರಿ, ಮತ್ತೊಂದು ಸಿಹಿ ತಿಂಡಿಯನ್ನು ನೀವು ತೆರೆದಿಡ್ತೀರಾ. ಆಗ ನೀವು ನೋಡ್ತಾ ಇದ್ರೆ ನೊಣಗಳು ಮತ್ತೆ ಧೂಳುಗಳು ಯಾವುದರಲ್ಲಿ ಕುತ್ಕೊಳ್ತದೆ? ಓಪನ್ ಆಗಿದ್ದ ಸಿಹಿ ತಿಂಡಿಯ ಮೇಲೆ ನೊಣಗಳು ಕುತ್ಕೊಳ್ತವೆ, ಧೂಳು ಕುತ್ಕೊಳ್ತವೆ. ಅದೇ ಅದನ್ನು ಮುಚ್ಚಿಟ್ಟೊಂದು ಬಾಕ್ಸ್ ಒಳಗೆ ಇಟ್ಟ ಇದರಲ್ಲಿ ಅದಕ್ಕೆ ಯಾವುದು ನೊಣಗಳು ಬರುವುದಿಲ್ಲ, ಧೂಳು ಇರುವುದಿಲ್ಲ. ಅದು ಹೇಗೆ ಉಂಟು ಹಾಗೆ ಇರುತ್ತೆ. ಹಾಗೆ ನಾವು ನಮ್ಮದೊಂದು ದೇವನ ಕೊಟ್ಟ ಒಂದು ಸೌಂದರ್ಯ ಮಹಿಳೆಗೆ. ಒಟ್ಟಿನಲ್ಲಿ ಈ ಮಹಿಳೆಯರಿಗೆ ಸೇಫ್ಟಿ, ಅವರ ಸೆಕ್ಯೂರಿಟಿಗೋಸ್ಕರ ಇರುವಂತಹದ್ದೇ ಪರ್ದಾ ಅಥವಾ ಬುರ್ಕಾ ಅಥವಾ ಹಿಜಾಬ್ ಅಂತ ಯಾವುದೇ ಒಂದು ಹೆಸರಿನಲ್ಲಿ ಕರೆದ್ರು, ಅದೊಂದು ಗೌರವ ವಸ್ತ್ರ ಅಂತ ಹೇಳ್ತೀವಿ. ಓಕೆ ವೀಕ್ಷಕರೇ, ನಾವು ಬುರ್ಕಾ ಹಿಜಾಬ್ ಈ ವಿಷಯದ ಬಗ್ಗೆ ಸಾಕಷ್ಟು ಇನ್ನಷ್ಟು ಮಾತನಾಡೋದಿದೆ ನಮ್ಮ ಸ್ಟುಡಿಯೋ ಗೆಸ್ಟ್ನೊಂದಿಗೆ. ಅದಕ್ಕೂ ಮುನ್ನ ಸುಹಾಸಿನಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಸುಹಾಸಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಬುರ್ಕಾ ಹಿಜಾಬ್ ಈ ವಿಷಯವಾಗಿ ಮಾತನಾಡ್ತಾ ಇದ್ವಿ. ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಗೆಸ್ಟ್ಗಳಿದ್ದಾರೆ, ಅವರೊಂದಿಗೆ ಮಾತನ್ನ ಮುಂದುವರಿಸೋಣ. ಇಷ್ಟವರೆಗೆ ನಾವು ಮಾತನಾಡಿರುವಂತದ್ದು ಈ ಇಸ್ಲಾಂ ಧರ್ಮದಲ್ಲಿ ಏನ್ ಹೇಳ್ತಾರೆ, ಜೊತೆಗೆ ಕುರಾನ್ನಲ್ಲಿ ಯಾವ ರೀತಿಯ ವಿಷಯವಾಗಿ ಈ ಬುರ್ಕಾದ ಬಗ್ಗೆ, ಪರದಾ ಬಗ್ಗೆ ಹೇಳಲಾಗಿದೆ ಅದೆಲ್ಲವನ್ನ ನೋಡಿದ್ವಿ. ಆದ್ರೆ ಈಗಿನ ಇಂದಿನ ಯುವ ಜನತೆ ಸಾಕಷ್ಟು ವಸ್ತ್ರದಲ್ಲಿ, ಉಡುಗೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಹೊಸ ಹೊಸ ಟ್ರೆಂಡ್ಸ್ಗಳೆಡೆ ಸಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಪರದಾಗೆ ಕೂಡ ಅವರಲ್ಲಿ ಏನಾದರೂ ಅದರ ವಿರೋಧವಾಗಿ ಮಾತನಾಡ್ತಾರೆ ಅಥವಾ ಅದರಲ್ಲಿ ಏನಾದರೂ ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ನೀವೇನಂತೀರಿ, ಈಗಿನ ಯೂತ್ಸ್ನ ನೀವು ನೋಡಿರ್ತೀರಿ, ಸಾಕಷ್ಟು ಇವಾಗ ಜೀನ್ಸ್ ಪ್ಯಾಂಟ್ ಹಾಕ್ತಾರೆ, ಸೀರೆನ ಹಾಕ್ಲಿಕ್ಕೆ ಸಾಕಷ್ಟು ಜನರಿಗೆ ಇಷ್ಟ ಆಗಲ್ಲ, ಕುರ್ತಾ ಜೀನ್ಸ್ ಟಾಪ್ಸ್ ಆ ಥರದನ್ನೇ ಇಷ್ಟಪಡ್ತಾರೆ. ಹಾಗಾದರೆ ನಿಮ್ಮಲ್ಲಿ ಕೂಡ ಈ ಬುರ್ಕಾವನ್ನು ಹಾಕ್ಲಿಕ್ಕೆ ವಿರೋಧ ವ್ಯಕ್ತಪಡಿಸೋರು ಅಥವಾ ಅದರಲ್ಲೇ ಏನಾದರೂ ಚೇಂಜಸ್ ಬೇಕು, ಟ್ರೆಂಡ್ಸ್ ಬದಲಾಗಬೇಕು ಅನ್ನೋ ಒಂದು ಮನೋಭಾವನೆ ಇರುವಂಥವ್ರು ಇದ್ದಾರೆ ಅಂತ ಹೇಳ್ತೀರಾ? ಈಗ ನೋಡಿ, ಇಡೀ ನಗರದನ್ನೇ ನೋಡಿ ಒಂದು ಸುತ್ತು ಹೊಡೆದು ಬಂದ್ರೆ ಬುರ್ಕಾದ ಅಂಗಡಿಗಳು ತುಂಬಿ ಹೋಗಿದೆ ಎಲ್ಲ ಕಡೆ. ಮೊದಲು ಒಂದು 20 ವರ್ಷದ ಮೊದಲು ಬುರ್ಕಾದ ಅಂಗಡಿ ನಗರದಲ್ಲಿ ಇಲ್ಲಿಯೇ ಒಂದೆರಡು ಇದ್ದಿರ್ಬೋದು. ಈಗಾಗಲೇ ಗಲ್ಲಿಗೊಂದು ಬುರ್ಕಾದ ಅಂಗಡಿ ಇದೆ. ಏನಾಗಿದೆ ಅಂದ್ರೆ, ಇವತ್ತು ಪರ್ದಾ ಎಂಬುದು ಫ್ಯಾಷನ್ ಆಗಿ ಹೋಗಿದೆ. ಫ್ಯಾಷನ್ ಈಗಿನ ಯಂಗ್ ಹುಡುಗಿಯರು ಕೂಡ, ಹೆಚ್ಚಿನ ಹುಡುಗಿಯರು ಪರ್ದಾ ಧರಿಸಲಿಕ್ಕೆ ಶುರು ಮಾಡಿದ್ದಾರೆ. ಅದು ಫ್ಯಾಷನ್ಗೋಸ್ಕರ ಧರಿಸುವವರು. ಪರ್ದಾದ ನಿಜವಾದ ಅರ್ಥ ಫ್ಯಾಷನ್ ಅಂತಲ್ಲ, ಅದು ಈಗಿನ ವೆರೈಟಿ ವೆರೈಟಿ ಬುರ್ಕಾಗಳು ಬರ್ತಾ ಉಂಟು. ಹೇಗೆ ಸೌದಿಯಲ್ಲಿ ಒಂದು ಒಳ್ಳೆಯ ವೆರೈಟಿ ವಿನ್ಯಾಸದ ಬಂದ್ರೆ ಅದು ಕೂಡಲೇ ಇಲ್ಲಿಗೆ ಬರುತ್ತೆ. ಆ ರೀತಿ ವಿನ್ಯಾಸದನ್ನು ಬುರ್ಕಾದ ಅಂಗಡಿ ಅವರಿಗೆ ಬಹಳಷ್ಟು ವ್ಯಾಪಾರ ಅಂತೂ ಆಗುತ್ತೆ. ಅಂದ್ರೆ ಈ ಪರ್ದಾ ಅಥವಾ ಈ ಬುರ್ಕಾದಲ್ಲಿ ಅದರಲ್ಲಿ ಫ್ಯಾಷನ್ ಮಾಡುವಂತಹದ್ದು ಮಾಡಬಾರದು ಅಂತ ಇಲ್ಲ. ಫ್ಯಾಷನ್ ಅಂದ್ರೆ ಅದೇ ಹೇಳಿದಲ್ಲ, ಫ್ಯಾಷನ್ಗೋಸ್ಕರ ಬುರ್ಕಾ ಹಾಕುವರು. ಅವರು ಬುರ್ಕಾ ಹಾಕಿಯೂ, ನೋಡಿ ಕುರಾನ್ ಅಲ್ಲಿ ಒಂದು ಹೇಳಲಾಗಿದೆ, ವಸ್ತ್ರ ಧರಿಸಿಯೂ ನಗ್ನರಾದವರನ್ನು ಎಚ್ಚರಿಸಲಾಗಿದೆ. ಅದರ ಅರ್ಥ ಪರ್ದೆ ಹಾಕ್ತಾರೆ ಅವರು. ಪರ್ದೆ ಅಂದ್ರೆ ಈ ರೀತಿ ಪರ್ದೆ ಹಾಕ್ತಾರೆ, ಆದ್ರೆ ಅವ್ರ ಫಿಗರ್ ಎತ್ತಿ ತೋರಿಸ್ತಾರೆ. ನೋಡಿರ್ಬೋದಲ್ಲ ಇತ್ತೀಚೆಗೆ ಏನು ಫಿಟ್ಟಿಂಗ್ ಬುರ್ಕಾ ಬರ್ತದೆ ನೋಡಿ, ಆ ರೀತಿ ಅದನ್ನು ಅನುಮತಿ ಇಲ್ಲ. ಆ ರೀತಿ ಟೈಟ್ ಫಿಟ್ಟಿಂಗ್ ಹಾಕುವಂತ ಬುರ್ಕಾಕ್ಕೆ ಅನುಮತಿ ಇಲ್ಲ. ಅದೇ ಅವರು ಆಗ ಹೇಳಿದಾಗೆ ಲೂಸ್ ಬಾಡಿ ಇದು ಫಿಟ್ಟಿಂಗ್ ಕಾಣದಾಗೆ ಆ ರೀತಿ ನಿಜವಾಗ್ಲೂ ಅಟ್ರಾಕ್ಟಿವ್ ಕಾಣಬಾರ್ದು, ಅಟ್ರಾಕ್ಷನ್ ಎದ್ದು ತೋರಿಸಬಾರ್ದು. ಈಗಿನ ಟ್ರೆಂಡ್ನಲ್ಲಿ ಏನಾಗ್ತದೆ, ಟೈಟ್ ಫಿಟ್ಟಿಂಗ್ ಮತ್ತೆ ಎಲ್ಲಾ ರೀತಿಯ ಡಿಸೈನ್ಗಳು ಯಾವ ರೀತಿ ಬರ್ತದೆ ಹೇಳಿದ್ರೆ, ಇತ್ತೀಚೆಗೆ ಒಂದೊಂದು ಬುರ್ಕಾ 37,000 40,000 ಇದು ಒಂದೊಂದು ಬುರ್ಕಾ. ಆ ರೀತಿದು
ಬರಬಾರ್ದು. ಮಾರ್ಕೆಟ್ ಆಗಿ ಬೆಳೀತಾ ಇದೆ, ಬುರ್ಕಾ ಅಟ್ರಾಕ್ಷನ್ ಆಗಿ ಉಂಟಲ್ಲ, ಅದೇ ವ್ಯಾಪಾರಿಗಳಂದು ಶ್ರೀಮಂತರಾಗ್ತಿದ್ದಾರೆ. ಬುರ್ಕಾದು ಒಂದು ಶೋರೂಮ್ ಒಂದು ಹತ್ತು ಶೋರೂಮ್ ಆಗ್ತಿದ್ದಾರೆ. ಬುರ್ಕಾ ಈಗ ಹಾಕುವರ ಸಂಖ್ಯೆ ಹೆಚ್ಚಾಗಿದೆ, ಅದು ಫ್ಯಾಷನ್ಗಾಗಿ. ಅದೇ ಟೈಟ್ ಫಿಟ್ ಬುರ್ಕಾ, ಬುರ್ಕಾದ ಅರ್ಥ ಏನು, ನಿಮ್ಮ ದೇಹದ ಉಬ್ಬು ತಗ್ಗುಗಳನ್ನು ಎತ್ತಿ ತೋರಿಸಬೇಡಿ. ಆದರೆ ಇಂದಿನ ಬುರ್ಕಾ ಯಾವ ಡಿಸೈನ್ ಎತ್ತಿ ತೋರಿಸುದು ಮಾತ್ರ ಅಲ್ಲ, ಅದೊಂದು ಫ್ಯಾಷನ್ಗೆ. ಬುರ್ಕಾದ ಅರ್ಥ ಪರ್ದ ಎಂದರೇನು ಅಂತ ಅರ್ಥ ಗೊತ್ತಿಲ್ಲದವರು ಕೂಡ ಪರ್ದ ಆಗ್ತಿದ್ದಾರೆ. ಹಾಗೆ ಓಕೆ, ಒಟ್ಟಿನಲ್ಲಿ ಇದೊಂದು ಫ್ಯಾಷನ್ ಒಂದು ಉದ್ಯಮವಾಗಿ ಆ ಉದ್ಯಮಿಗಳಿಗೆ ಅದು ಹೆಚ್ಚಿನ ರೀತಿಯಲ್ಲಿ ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೆ. ಆದ್ರೆ ನಿಜವಾಗ್ಲೂ ಇಸ್ಲಾಂ ಧರ್ಮದಲ್ಲಿ ಹೇಳಿದ ರೀತಿಯಲ್ಲಿ ಪರ್ದದಲ್ಲೂ ಕೆಲವರು ಪರ್ದ ಆಗ್ತಾರೆ, ಕೆಲವರು ನಕಾಬ್ ಪರ್ದ ಆಗ್ತಿದ್ದಾರೆ, ಹಾಗೆ ಎರಡು ವಿಧ ಮಾಡ್ತಾರೆ. ಅದಕ್ಕೆಲ್ಲ ನೀವು ನಾರ್ತ್ ಕಡೆ ಹೋಗಿ, ನಾರ್ತ್ ಕಡೆ ಹೋಗುವಾಗ ಅಲ್ಲಿ ಕಪ್ಪು ಬುರ್ಕಾ ಇರಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಫುಲ್ ಸ್ಲೀವ್ಸ್ ಸೆಲ್ವಾರ್ ಹಾಕಿ ತಲೆಗೆ ದೊಡ್ಡ ಶಾಲ್ ದುಪ್ಪಟ್ಟ ಹಾಕಿಕೊಂಡು ಇರ್ತಾರೆ, ಅದು ಕೂಡ ಪರ್ದವೇ. ಸೌತ್ಗೆ ಬಂದಾಗ ನಿಮ್ಗೆ ಹೆಚ್ಚಿನ ಕಾಣುದು ಕಪ್ಪು ಬುರ್ಕಾ ಕಾಣುದು ನಿಮ್ಗೆ ಸೌತ್ ಅಲ್ಲಿ. ಅದೇ ನಾರ್ತ್ ಇಂಡಿಯಾಕ್ಕೆ ಹೋದಾಗ ನಿಮ್ಗೆ ಕಪ್ಪು ಬುರ್ಕಾ ಬಹಳ ಕಡಿಮೆ ಕಾಣುತ್ತೆ. ಅಲ್ಲಿ ಮುಸ್ಲಿಂ ಲೇಡೀಸ್ ನನ್ನು ಫುಲ್ ಶಾಲ್ ನಲ್ಲಿ ತಲೆಗೆ ದುಪ್ಪಟ್ಟಾಗಿ, ಅದು ಮುಸ್ಲಿಂ ಲೇಡೀಸ್, ಅಲ್ಲಿ ಸರ್ದಾರ್ಜಿ ಪಂಜಾಬಿ ಮಹಿಳೆ ಎಲ್ಲ ಸೇಮ್ ಇದರಲ್ಲಿ ನಮ್ಗೆ ಕಾಣಿಸ್ತಾರೆ. ಅದು ಪರ್ದ. ಭಾರತಕ್ಕೆ ಬಂದ್ರೆ ಈ ರೀತಿಯ ಟ್ರೆಂಡ್ಸ್ ಗಳನ್ನ ನಾವು ಕಂಡು ಬರ್ತೇವೆ. ಆದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಥವಾ ಇರಾನ್, ಅರಬ್ ಕಂಟ್ರೀಸ್ ಗಳಿಗೆಲ್ಲ ಹೋದ್ರೆ ಅಲ್ಲಿ ಯಾವ ರೀತಿಯ ಟ್ರೆಂಡ್ಸ್ ಗಳು ಬದಲಾಗ್ತಾ ಇವೆಯಾ, ಅಥವಾ ಅಲ್ಲಿರುವ ಟ್ರೆಂಡ್ಸ್ ಗಳು ಇಲ್ಲಿಗಿಂತ ಸಾಕಷ್ಟು ಭಿನ್ನನ ಹೇಗೆ? ಅಲ್ಲಿದ್ದ ಟ್ರೆಂಡ್ಗಳೇ ಈಚೆಗೆ ಬರ್ತಾ ಇದೆ. ಅಲ್ಲಿದ್ದ ಟ್ರೆಂಡ್, ಈ ಗಲ್ಫ್ ಕಂಟ್ರಿಯಲ್ಲಿ ಯಾವ ಟ್ರೆಂಡ್ ನಡೀತದೋ ಅದೇ ಬುರ್ಕಾ ವಿನ್ಯಾಸಗಳು ಯಾವ ರೀತಿ ನಡೀತದೆ ಅದೇ ಈಚೆಗೆ ಬರ್ತಾನೆ ಇದೆ, ಈಚೆಗೆ ಬರ್ತಾ ಇದೆ. ಅಂದ್ರೆ ಆ ನಿಜವಾದ ಇದನ್ನು ಕಳ್ಕೊಂಡು ಆ ಫ್ಯಾಷನೇಬಲ್ ಅಂತ ಹೇಳಿ ಅದನ್ನು ಹಾಕ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕೇರಳದಲ್ಲಿ ಹೇಗಿತ್ತು ಹೇಳಿದ್ರೆ, ಅವರು ಈ ರೀತಿ ಬುರ್ಕಾ ಹಾಕ್ತಿರ್ಲಿಲ್ಲ, ಅವರು ಫುಲ್ ಸಾರಿ ಹಾಕಿಕೊಂಡು ಕೊಡೆಯನ್ನು ಹಿಡಿತಿದ್ರು, ಕೊಡೆಯನ್ನು ಅಡ್ಡ ಮಾಡಿಕೊಂಡು ಅಂದ್ರೆ ದುಪ್ಪಟ್ಟ ಹಾಕಿ ಕೊಡೆಯನ್ನು, ಅಂದ್ರೆ ಆ ಕೊಡೆಯನ್ನು ಅವರು ಅವರಿಗೆ ಪರ್ದಾದ ಹಾಗೆ ಅವರನ್ನು ಉಪಯೋಗಿಸ್ಕೊಳ್ತಿದ್ರು. ಈಗ ಇದನ್ನೇ ಅವ್ರು ಕೂಡ ಇದನ್ನೇ ಯೂಸ್ ಮಾಡಿದ್ದಾರೆ, ಯಾಕೆ ಇದು ಈಸಿ ಆಗ್ತದೆ ಅಂತ ಹೇಳಿ. ಈಗ ಸೌದಿಗೆ ಹೋಗುವ ಹೆಚ್ಚಿನ ಕೇರಳನ್ಸ್, ಕೇರಳದವರು ಹೆಚ್ಚು ಗಲ್ಫ್ಗೆ ಹೋಗುದ್ರಿಂದ ಅಲ್ಲಿ ಹೋಗಿ ಪರ್ದಾ ಇದು ಹಾಕಿಕೊಂಡು ಕೇರಳಕ್ಕೆ ಬಂದಾಗ ಈಗ ಫುಲ್ ಕೇರಳದಲ್ಲಿ ಪರ್ದಾ ಆಗ್ತಾರೆ. ವಿಭಿನ್ನವಾದಂತಹ ಬುರ್ಕಾಗಳನ್ನ ಪರ್ದಾಗಳನ್ನ ಧರಿಸುವಂತಹ ಒಂದು ಸಂಸ್ಕೃತಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತೀರಿ. ನಾನೊಂದು ಹೇಳಿದ್ರೆ ಪರ್ದಾ ಹಾಕುವ ಹುಡುಗಿ ಫ್ಯಾಷನ್ಗೆ ಹಾಕುವ ಹಾಕುವಳು ಅಲ್ಲ, ನಿಜವಾಗಿ ಕುರಾನ್ ಅಲ್ಲಿ ಏನ್ ಹೇಳಿದೆ ಪರ್ದಾದ ನಿಜವಾದ ಆದೇಶ ಏನಂದ್ರೆ, ಇಸ್ಲಾಂ ಮುಸ್ಲಿಮರು ನಮ್ಮ ಮುಸ್ಲಿಮರ ನಂಬಿಕೆ ಏನಂದ್ರೆ ಪರಲೋಕದೊಂದು ಜೀವನ ಉಂಟು, ಮನುಷ್ಯ ಇಲ್ಲಿ ಸತ್ತ ನಂತರ ಪರಲೋಕದ ಜೀವನ ಉಂಟು. ಪರಲೋಕ ಮತ್ತೆ ಅಲ್ಲಾಹುನ ಮೇಲೆ ಯಾರು ವಿಶ್ವಾಸ ಇಡ್ತಾರೆ, ಪರಲೋಕ ಮತ್ತೆ ಅಲ್ಲಾಹನ ಆದೇಶದ ಮೇಲೆ ಅವರು ಪರ್ದಾವನ್ನು ಪಾಲಿಸ್ತಾರೆ. ಯಾರು ಪರಲೋಕದ ಮೇಲೆ ವಿಶ್ವಾಸ ಇಡುದಿಲ್ಲ, ಅಲ್ಲಾಹನ ಆಜ್ಞೆಯ ಮೇಲೆ ಆಜ್ಞಾ ಉಲ್ಲಂಘನೆ ಮಾಡ್ತಾರೆ, ಅಲ್ಲಾಹನ ಮೇಲೆ ವಿಶ್ವಾಸ ಬಿಡುದಿಲ್ಲ, ಅವರು ಪರ್ದ ಹಾಕುದಿಲ್ಲ, ಅವ್ರಿಗೆ ಯಾವ ಹೆದರಿಕೆ ಇಲ್ಲ. ನಾವು ಅದನ್ನ ಎರಡು ನಂಬುದ್ರಿಂದ ಆ ಪರ್ದ ಪಾಲನೆಯನ್ನು ಮುಸ್ಲಿಂ ಮಹಿಳೆಯರು ಮಾಡ್ತಾರೆ. ಓಕೆ, ಒಟ್ಟಿನಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಜೊತೆಗೆ ಇಂದಿನ ಬದಲಾಗುವಂತಹ ಫ್ಯಾಷನ್ ಟ್ರೆಂಡ್ಸ್, ಈ ಎಲ್ಲದರ ಬಗ್ಗೆ ಮಾತನಾಡಿದ್ವಿ. ಇನ್ನೂ ಸಾಕಷ್ಟು ವಿಚಾರಗಳನ್ನ ಈ ಬುರ್ಕಾ ಹಾಗೂ ಹಿಜಾಬ್ ಬಗ್ಗೆ ಮಾತನಾಡೋದು ಬಾಕಿ ಇದೆ. ಅದಕ್ಕೂ ಮುನ್ನ ಸುಹಾಸಿನಿಯಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಸುಹಾಸಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಬುರ್ಕಾ, ಹಿಜಾಬ್, ಪರ್ದಾ ಈ ವಿಷಯವಾಗಿ ಮಾತನಾಡ್ತಾ ಇದ್ವಿ, ಅದರ ಟ್ರೆಂಡ್ಸ್ ಬಗ್ಗೆ ಮಾತನಾಡಿದ್ವಿ, ಜೊತೆಗೆ ಕುರಾನ್ ನಲ್ಲಿ ಏನ್ ಹೇಳಲಾಗಿದೆ ಬುರ್ಕಾದ ಬಗ್ಗೆ, ಪರ್ದಾದ ಬಗ್ಗೆ ಆ ವಿಷಯವನ್ನು ತಿಳ್ಕೊಂಡ್ವಿ. ಮನೆ ಈಗ ಇದರಲ್ಲಿ ಯಾವ ರೀತಿಯ ಫ್ಯಾಬ್ರಿಕ್ಸ್ ನ ಬಳಸಲಾಗುತ್ತೆ, ಜೊತೆಗೆ ಈ ಬುರ್ಕಾ ಪರ್ದಾ ಅನ್ನೋದ್ರಲ್ಲಿ ಕೆಲವರು ನಕಾಬ್ ಅಂದ್ರೆ ಕಣ್ಣನ್ನ ಕೂಡ ಮುಚ್ಕೊಳ್ತಾರೆ, ಮುಖವನ್ನ ಕೂಡ ಕವರ್ ಮಾಡ್ತಾರೆ, ಹಾಗೆ ನಿಜಕ್ಕೂ ಬುರ್ಕಾ ಪರ್ದಾ ಅಂತಂದ್ರೆ ಮುಖವನ್ನ ಕೂಡ ಕವರ್ ಮಾಡ್ಬೇಕಾ, ಈ ವಿಷಯವಾಗಿ ಮಾತನಾಡೋಣ. ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ, ಈ ಬುರ್ಕಾ ಅಥವಾ ಪರ್ದಾ ಅಂತ ಅನ್ನೋದು ಇಡೀ ಮೈಯನ್ನ ಮುಚ್ಬೇಕು ಅಂದ್ರೆ ಕಣ್ಣು ಮಾತ್ರ ತೆರೆದಿಡಬೇಕು ಅಥವಾ ಮುಖವನ್ನು ಕವರ್ ಮಾಡಬೇಕು ಅಂತ ಇದೆಯಾ, ಯಾವ ರೀತಿಯಲ್ಲಿ? ಆ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನ ಅಭಿಪ್ರಾಯ ಇದೆ. ಅಂದ್ರೆ ಕೆಲವೊಂದು ವಿದ್ವಾಂಸರು ಹೇಳ್ತಾರೆ, ಅಂದ್ರೆ ಕುರಾನಿನಲ್ಲಿ ಅದನ್ನು ಪ್ರತ್ಯೇಕವಾಗಿ ಮುಖವನ್ನೇ ನೀವು ಮುಚ್ಚಬೇಕು ಅಂತ ಹೇಳಿ ಆ ರೀತಿ ಸ್ಪೆಸಿಫೈ ಮಾಡಿ ಅದನ್ನು ಹೇಳಲಿಲ್ಲ. ಆದ್ರೂ ವಿದ್ವಾಂಸರು ಅದನ್ನು ಹೇಗೆ ತೆಗಿತಾರೆ ಹೇಳಿದ್ರೆ, ಆ ಯಾವ ರೀತಿ ನಿಮ್ಮ ತಲೆಯಿಂದ ಅದು ಬಟ್ಟೆ ನಿಮ್ಮ ಎದೆ ತನಕ ಬರಬೇಕು ಅಂತ ಹೇಳುವಾಗ ಮುಖವನ್ನು ಮುಖದ ಮೇಲೆ ಅದು ಬರಬೇಕು ಅಂತ ಹೇಳಿ ಹೇಳಲಾಗಿದೆ ಅಂತ ಹೇಳಿ ಕೆಲವೊಂದು ವಿದ್ವಾಂಸರು ಆ ರೀತಿ ಹೇಳ್ತಾರೆ. ಕೆಲವೊಂದು ವಿದ್ವಾಂಸರು ಹೇಳ್ತಾರೆ ಇಲ್ಲ, ಅದು ತಲೆ ಮತ್ತೆ ನಿಮ್ಮ ಎದೆಯನ್ನು ಕವರ್ ಮಾಡಿದ್ರೆ ಸಾಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕಾಗಿ ಕೆಲವರು ಅದನ್ನು ಮುಖವನ್ನು ಮುಚ್ಚುತ್ತಾರೆ,
ಕೆಲವನ್ನ ಮುಚ್ಚದೆ ಇರ್ತಾರೆ. ಆ ಎರಡೂ ಅನ್ನು ಅವ್ರು ಪಾಲಿಸಿದ್ರು ಅದರಲ್ಲಿ ಅವರ ನಂಬಿಕೆಯ ಮೇಲೆ ಏನು ಇದು ಬರುವುದಿಲ್ಲ. ಈ ಪರ್ದ ಈಗ ನಾವು ಹಾಕಿರುವಂತಹ ಪರ್ದ ಅದು ಕಂಪಲ್ಸರಿ ಆಗಿದೆ, ಮಾತ್ರ ಮುಖ ಪರದೆ ಅದರಲ್ಲಿ ಕಂಪಲ್ಸರಿ ಇಲ್ಲ, ಅದು ನಿಮ್ಮ ಮೇಲೆ ಇಷ್ಟಕ್ಕೆ ಬಿಟ್ಟು. ಆದ್ರೆ ಈ ನಕಾಬ್ ಅಂತ ಹಾಕುವಂತದ್ದು ಆ ಸಂಸ್ಕೃತಿ ಯಾವ ಕಡೆ ಹೆಚ್ಚಾಗಿ ಕಂಡು ಬರುತ್ತೆ, ಮತ್ತೆ ಜೊತೆಗೆ ಅದರಲ್ಲಿ ಸ್ವಲ್ಪ ಈ ಸೆಕ್ಯೂರಿಟಿ ಇಶ್ಯೂಗಳು ಜಾಸ್ತಿಗಳು ಕಂಡು ಬರ್ತಾ ಇದೆ ಅನ್ಸುತ್ತಲ್ವಾ? ಹೆಚ್ಚಾಗಿ ನಾವು ಸೌತ್ ಇಂಡಿಯಾದಲ್ಲಿ ನಕಾಬ್ ಪರ್ದ ಜಾಸ್ತಿ ಇದೆ, ಹಾಗೆ ಗಲ್ಫ್ ಕಂಟ್ರಿಯಲ್ಲಿ ಸೌದಿ ಆಚೆ ಹೋದ್ರೆ ಹೆಚ್ಚಾಗಿ ಸೌದಿ ಕಡೆ ಎಲ್ಲ ಮುಖ ನಕಾಬ್ ಕಾಣ್ತದೆ, ನಾರ್ತ್ ಇಂಡಿಯಾದ ಆಚೆ ಹೋದ್ರೆ ನಕಾಬ್ ಕಾಣಲ್ಲ. ಈಗ ಸೌತ್ ನಲ್ಲಿ ಮಿಕ್ಸ್ ಕೆಲವರು ಹಾಕ್ತಾರೆ, ಅದೇ ಇವರು ಹೇಳಿದಾಗೆ ಅವರವ್ರ ಇಷ್ಟ, ಕೆಲವರು ಮುಖ ಮುಚ್ಚಿಕೊಳ್ತಾರೆ, ಕೆಲವರು ಮುಚ್ಚಿಕೊಳ್ಳುದಿಲ್ಲ, ಆ ರೀತಿ ಯಾವುದಕ್ಕೆ ಒಂದು ಬಲವಂತ ಯಾರ ಮೇಲೂ ಇಲ್ಲ. ನೀವು ಇದನ್ನೇ ಹಾಕೊಂಡ್ರೆ ಪರ್ದ, ಇದನ್ನ ಹಾಕೊಳ್ಬಾರ್ದು ಎಂಬ ಹೇಳುದು ಇದು ಯಾವುದೂ ಇಲ್ಲ. ಆದ್ರೆ ಹಾಕಿರೋದ್ರಿಂದ ಕೆಲವೊಂದ್ ಕಡೆ ಅದು ಇಶ್ಯೂಸ್ ಗಳಾಗಿರುವಂತ ಚಾನ್ಸಸ್, ಅದು ನಿಮ್ಮ ಮಾತನ್ನ ನಾನು ಒಪ್ತೇನೆ. ಹೆಚ್ಚಿನ ಕಾಲೇಜ್ಗಳಿಗೆ ನಾವು ಹೋದಾಗ ಅಲ್ಲಿಯ ಪ್ರಿನ್ಸಿಪಾಲರು ಈ ವಿಷಯದಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು, ಈ ನಕಾಬ್ ಹಾಕಿ ಬಹಳಷ್ಟು ತಪ್ಪು ಕೆಲಸಕ್ಕೆ ಇಳಿದಿದ್ದಾರೆ. ನೋಡಿ, ಯಾರೋ ಒಬ್ಬರು ಕೆಲವರು ಮಾಡುವ ತಪ್ಪು ಅದು ಮತ್ತೊಬ್ಬರಿಗೆ ಇಫೆಕ್ಟ್ ಆಗ್ತದೆ. ಕೆಲವರು ಮಕಾಬ್ ಹಾಕಿಕೊಂಡು ಮಾಡುವ ಒಂದು ಕೆಡುಕುಗಳು, ಅದು ಏನಂತ ಇಡೀ ಸಮುದಾಯಕ್ಕೆ ಮುಖ ಮುಚ್ಚಿಕೊಂಡು ಮರ್ಯಾದೆಯಲ್ಲಿ ನಡೆಯುವ ಮಹಿಳೆಯರಿಗೆ ಕೂಡ ಒಂದು ಕಪ್ಪು ಚುಕ್ಕಿಯಾಗಿ ಅವರನ್ನು ಅದೇ ದೃಷ್ಟಿಯಲ್ಲಿ ನೋಡುವಾಗಿದೆ. ಜೊತೆಗೆ ಈಗ ಎಲ್ಲರಲ್ಲೂ ಒಂದು ಭಾವನೆ ಇರುತ್ತೆ ಅಂದ್ರೆ ಈ ಕಪ್ಪು ಬಟ್ಟೆ ಧರಿಸ್ತೀರಿ ನೀವು ಬುರ್ಕಾ ಅಂತಂದ್ರೆ ಈ ಸೆಕೆಗಾಲದಲ್ಲಿ ಇದ್ರ ತುಂಬಾ ಕಷ್ಟ ಆಗಬಹುದೇನೋ, ಯಾವ ರೀತಿಯಲ್ಲಿ ಈ ಫ್ಯಾಬ್ರಿಕ್ ನ ಬಳಸಿ ಮಾಡಲಾಗಿರುತ್ತೆ ಈ ಬುರ್ಕಾ ಪರದಾವನ್ನ, ಹೇಗೆ ನಿಮ್ ಕಂಫರ್ಟ್ ಆಗಿರುತ್ತಾ ಎಂತಹ ಕೆಲಸವನ್ನು ಮಾಡ್ಬೇಕಾದ್ರೂ ಈ ಒಂದು ಡ್ರೆಸ್ ನಿಮ್ಗೆ ಯಾವ್ದೇ ರೀತಿಯಲ್ಲಿ ಕಂಟಕ ಅನ್ಸಲ್ವಾ ಅಂತ? ಈ ಪ್ರಶ್ನೆ ಬಹಳಷ್ಟು ನಮ್ಮ ಸಹೋದರಿ ನಮ್ಮ ಹತ್ರ ಕೇಳ್ತಾರೆ, ಅದು ಈ ಸೆಕೆಗಾಲದಲ್ಲಿ ನೀವು ಹೇಗಿರ್ತೀರಪ್ಪ ಇಷ್ಟೊಂದು ಮೇಲ್ ಒಳಗಡೆ ಬಟ್ಟೆ ಮೇಲ್ಗಡೆಯಿಂದ ಬಟ್ಟೆ ಅಂತ ಹೇಳಿ, ಆದ್ರೆ ನಮ್ಗೆ ಯಾವತ್ತೂ ಹಾಗೆ ಅನಿಸುದಿಲ್ಲ. ಯಾಕಂದ್ರೆ ನಮ್ಗೆ ಇದು ಬಟ್ಟೆ ಹಾಕಿ ನೋಡಿ, ನಾವು ಪತ್ರಿಕೋದ್ಯಮದಲ್ಲಿ ಇದ್ದೇವೆ, ಅನುಪಮ ಮಹಿಳಾ ಮಾಸಿಕದಲ್ಲಿ ನಾವು ಕೆಲಸ ಮಾಡುವವರು, ನಮ್ಗೆ ಈ ಯಾವತ್ತೂ ನಮ್ಗೆ ಈ ಬುರ್ಕಾ ನಮ್ಗೆ ಅದಕ್ಕೆ ಅಡ್ಡಿ ಆಗಿರ್ಲಿಲ್ಲ. ಪತ್ರಿಕೋದ್ಯಮ ಆಗ್ಲಿ, ನಾವು ಸೋಷಿಯಲ್ ಸರ್ವಿಸ್ ಯೂನಿಟ್ ನಲ್ಲಿ ಕೆಲಸ ಮಾಡ್ತೇವೆ, ಮತ್ತು ಎಲ್ಲಾ ಕಡೆ ನಾವು ಸಂಚರಿಸ್ತೇವೆ, ಸಭೆಗಳಲ್ಲಿ ಹೋಗಿ ಉಪನ್ಯಾಸ ಕೊಡ್ತೇವೆ. ನೋಡಿ, ನಿಮ್ಮ ಸ್ಟುಡಿಯೋಗೂ ಬಂದಿದ್ದೇವೆ ಅಲ್ವಾ. ಇವತ್ತು ಈ ಬುರ್ಕಾದಾರಿಯಾಗಿ ನಾವು ಯಾವತ್ತೂ ನಮಗೆ ಇದು ಬುರ್ಕಾ ಅಡ್ಡಿ ಆಗ್ಲಿಲ್ಲ ಅಥವಾ ಸೆಕೆ ಅಂತೂ ಕೂಡ ಅನಿಸ್ಲಿಲ್ಲ. ಕಪ್ಪು ಬಣ್ಣ ಅನ್ನೋದ್ರಿಂದಾಗಿ ಉಷ್ಣತೆಯನ್ನು ತಡೆದಿಡಿತದೆ ಅಂತಹ ಒಂದು ಇದು ಉಂಟು ಅದಕ್ಕೆ. ಮತ್ತೆ ಕಪ್ಪು ಬಣ್ಣ ಏಕೆಂದ್ರೆ ಒಂದು ಇದರಲ್ಲಿ ನೋಡಿ, ಕಪ್ಪು ಒಂದು ಬಣ್ಣವನ್ನು ಒಂದು ಎತ್ತಿ ತೋರಿಸದ ಬಣ್ಣ, ಅದು ಅಟ್ರಾಕ್ಷನ್ ಆಗದ ಬಣ್ಣ ಅಂತ ಒಂದು ಆಯ್ಕೆ ಮಾಡಿರ್ಬಹುದು. ಆ ರೀತಿ ಒಂದು ಈ ಬಟ್ಟೆ ಹಾಕಬೇಕು ಅಂತ ಎಲ್ಲೂ ಅಷ್ಟೇ. ನೀವು ಭಟ್ಕಲ್ ಆಚೆ ಹೋಗಿ ಅಂದ್ರೆ ಒಂದು ಕಾಲ ಇತ್ತು ಭಟ್ಕಲ್, ನಾನು ಸ್ವತಃ ಕೂಡ ಎಷ್ಟೋ ಕಲರ್ ಬುರ್ಕಾ ಇತ್ತು, ಕಲರ್ ಕಲರ್ಫುಲ್ ಬುರ್ಕಾ ಹಾಕ್ತೇವೆ, ಅದರಲ್ಲಿ ಯಾವ ಕಲರ್ ಬೇಕಾದ್ರೂ ಹಾಕಿ, ಮಾತ್ರ ಅದನ್ನು ನೀವು ಅದೇ ಇರುದು ಅಷ್ಟೇ, ಮತ್ತೆ ಯಾವ ಕಲರ್ ಅದನ್ನು ಯೂಸ್ ಮಾಡಿದ್ರಿ ನೀವು ಹೇಳ್ತೀರಿ ಈಗ ಶೆಕೆ ಅಂತೇಳಿ ಹೇಳ್ತೀರಿ. ಅದಕ್ಕೆ ಕೂಡ ಆಗ ಶಹನಾಸ್ ಅವರು ಹೇಳಿದಾಗೆ ನಂಬಿಕೆ ಮತ್ತೆ ವಿಶ್ವಾಸ ಅದರಲ್ಲಿ ಬರ್ತದೆ. ನೋಡಿ, ಯಾವುದೇ ವಸ್ತು ಅದು ನಮ್ಗೆ ಕಡ್ಡಾಯ ಅಂತ ಹೇಳಿ ಆಗುವಾಗ ಆ ಶೆಕೆ ನಮ್ಗೆ ಅಲ್ಲಿ ಗೋಚರಿಸುದಿಲ್ಲ. ನನ್ಗೆ ಒಬ್ರು ನನ್ನ ಕಸನ್ ಒಬ್ರು ಒಮ್ಮೆ ಪ್ರಶ್ನೆ ಕೇಳಿದ್ರು, ನನ್ನ ನಾವು ಮನೆಯಲ್ಲಿ ಇರುವಾಗ ಕೂಡ ಇದು ಇಲ್ಲದಿದ್ರು ತಲೆ ಮಾತ್ರ ಕವರ್ ಆಗಿರ್ತದೆ, ಅಂದ್ರೆ ನಮ್ಮ ಕಸನ್ಸ್ ಇದ್ದಾರೆ ಅಥವಾ ನಮ್ಮ ಯಾರು ನಮ್ಮ ಇನ್ಲಾಸ್ ನವರ ಮನೆಯಲ್ಲಿ ಇರ್ತೇವೆ, ಆವಾಗ ಕೂಡ ನಮ್ಗೆ ತಲೆಗೆ ಕವರ್ ಮಾಡಿಯೇ ಇರಬೇಕಾಗ್ತದೆ. ಆಗ ಕಸನ್ ನನ್ಗೆ ಒಬ್ರು ಪ್ರಶ್ನೆ ಕೇಳಿದ್ರು, ನೀವು ಯಾವತ್ತು ಈ ತಲೆಗೆ ಕವರ್ ಮಾಡಿ ಇರ್ತೀರಲ್ಲ, ನಿಮ್ಗೆ ಸೆಕೆ ಆಗುದಿಲ್ವಾ ಅಂತ ಹೇಳಿ. ಯಾಕೆ ಈ ಪ್ರಶ್ನೆ ಅಂತ ಕೇಳುವಾಗ, ಇನ್ನೊಬ್ಳು ಕಸನ್ ಅವಳ ಮನೆಯಲ್ಲಿ ಅದು ಕಂಪಲ್ಸರಿ, ಅವಳ ಅತ್ತೆ ಮನೆಯಲ್ಲಿ, ಅವಳು ಅತ್ತೆ ಮನೆಯವರ ಆಚೆ ಹೋದ ತಕ್ಷಣ ಅದನ್ನು ತೆಗೆದು ಬಿಸಾಡ್ತಾಳೆ, ನಿಮ್ಮನ್ನ ಹಾಗೆ ನೋಡ್ಲಿಲ್ಲ ಯಾಕೆ ಅಂತ ಪ್ರಶ್ನಿಸಿದ. ನಾನು ಹೇಳಿದೆ, ನೋಡಿ, ಇದು ನಾನು ಹಾಕ್ತಾ ಇರೋದು ನನ್ನ ವಿಶ್ವಾಸ ಮತ್ತೆ ನಂಬಿಕೆ, ನಾನು ನನ್ನ ಅಲ್ಲಾಹನು ನನ್ಗೆ ಇದನ್ನು ಆಜ್ಞಾಪಿಸಿದ್ದಾನೆ ಅದಕ್ಕಾಗಿ ಅಂತ ಹಾಕುವಾಗ ನನ್ಗೆ ಸೆಕೆ ಅಂತ ಹೇಳಿ ಗೊತ್ತಾಗುದಿಲ್ಲ. ಬೇರೆಯವರು ನಿಮ್ಮ ಮೇಲೆ ಅದ್ರ ಒಂದು ನೀವೇ ಒಪ್ಪಿಕೊಂಡು ಯಾವಾಗ್ಲೂ ನೋಡಿ, ಈಗಿನ ಕೆಲವು ಹೆಣ್ಣು ಮಕ್ಕಳು ತಾಯಿ ಬಲವಂತ ಮಾಡ್ತಾಳೆ ಅಥವಾ ಸಮಾಜಕ್ಕೆ ತೋರಿಸ್ಬೇಕು, ಈ ರೀತಿ ಕೆಲವು ಹೆಣ್ಣು ಮಕ್ಕಳು ಕಾಲೇಜ್ ಹೆಣ್ಣು ಮಕ್ಕಳು ಬುರ್ಕ ಹಾಕ್ತಾರೆ, ಆ ಹೆಣ್ಣು ಮಕ್ಕಳು ಇಳಿತನಕ ಹಾಕ್ತಾರೆ, ಅವ್ರ ಮನೆಯಿಂದ ಹೊರಟು ಹೊರಗೆ ಬರೋ ತನಕ ಹಾಕ್ತಾರೆ, ಅನಂತರ ತಂದೆ ತಾಯಿಯ ಕಣ್ಣಿಂದ
ತಪ್ಪಿದ ನಂತರ ಅವ್ರು ಬುರ್ಕ ತೆಗಿತಾರೆ. ಆ ರೀತಿ ಮನಸ್ಸಾಳದಿಂದ ಬರ್ತದೆ ಯಾವುದೇ ಕೆಲಸ, ಒಳ್ಳೆ ಕೆಲಸ ಮನಸ್ಸಿನ ಆಳದಿಂದ ಒಪ್ಪಿಕೊಂಡು ಮಾಡಿದ್ರೆ ಅದಕ್ಕೊಂದು ಇದುಂಟು, ಘನತೆ ಉಂಟು. ಆದ್ರೆ ಬೇರೆಯವರಿಗೆ ಹೆದರಿಕೊಂಡು ಅದು ಸಮಾಜಕ್ಕೆ ತೋರಿಸ್ಲಿಗೋಸ್ಕರ ಹಾಕುವಂತದ್ದು ಅದು ಯಾವಾಗಲೂ ತಾತ್ಕಾಲಿಕ. ಅದಿದೆ ಪಾಸಿಟಿವ್ನೆಸ್ ಮನೆಯಿಂದ ಬರಬೇಕು, ಅದರದು ಯಾಕೆ ಅದು ಅಂತೇಳಿ ಪಾಸಿಟಿವ್ ಅದರದು ತೋರಿಸಿದ್ರೆ ಅವರಿಗೆ ಅದರ ಮೇಲೆ ಪ್ರೀತಿ ಬರ್ತದೆ, ಅವನು ತಮ್ಮ ರಕ್ಷಣೆಗೆ ಇದು ಬೇಕು ಅಂತೇಳಿ ಆಗ್ತದೆ. ಇಲ್ಲ ನೀನ್ ಹಾಕ್ಲೇಬೇಕು, ಇಲ್ಲಾದ್ರೆ ಕಾಲೇಜಿಗೆ ಹೋಗಬಾರ್ದು, ಮನೆಯಿಂದ ಹೊರಗೆ ಕಾಲ ಇಡಬಾರ್ದು ಹೇಳುವಾಗ ಅವಳು ರಿಬೆಲ್ ಆಗ್ತಾಳೆ. ಆ ರೀತಿ ಈಗ ನೋಡಿ ಇವರು ನಮ್ಮ ಪ್ರತಿಭಾ ಪಟೇಲ್ ಮತ್ತೆ ಕೊಂಡಾಲಿಜಾ ಅವರಿಬ್ಬರು ಒಟ್ಟಿಗೆ ನಿಂತಾಗ ನಮಗೆ ಯಾರ ಮೇಲೆ ಒಂದು ಒಳ್ಳೆ ಗೌರವ ಬರ್ತದೆ. ಯಾವ ಆಲೋಚನೆ ಮಾಡಿ ನಾವು ಭಾರತೀಯ ಮಹಿಳೆಯರಾಗಿ ಒಂದು ಚಿಂತನೆ ನಡೆಸುದಾದ್ರೆ ಇಬ್ಬರು ಮಹಿಳೆಯರು ನಮ್ಮ ಮುಂದೆ ನಿಂತಾಗ ನಮ್ಮ ಗೌರವದ ಭಾವನೆ ಹೋಗುದು ನಮ್ಮ ಪ್ರತಿಭಾ ಪಟೇಲ್ ಹತ್ರ. ಯಾಕಂದ್ರೆ ಅವರು ಹಾಕುವ ಸೀರೆ, ಆ ಸೀರೆ ತಲೆ ಮೇಲಿಂದ ಉದ್ದುಕೊಳ್ಳುವ ದುಪ್ಪಟ್ಟ, ಸೀರೆ ಸೆರಗು, ಅದ್ರಲ್ಲಿ ನಮ್ಗೆ ಒಂದು ಗೌರವ ಒಂದು ಹುಡ್ತದೆ. ಮದರ್ ತೆರೇಸಾ ಕೂಡ ಇದ್ದಾರೆ ನೋಡಿ, ಮದರ್ ತೆರೇಸಾ ಕೂಡ ಅದೇ ರೀತಿ ಅಲ್ಲ, ಅದೇ ಡ್ರೆಸ್ಅಪ್ ನೋಡಿ ಅವರದು. ಅವರಿಗೆ ಕೂಡ ಯಾವ ರೀತಿ ರೆಸ್ಪೆಕ್ಟ್ ಇಡೀ ವರ್ಲ್ಡ್ ಅಲ್ಲಿ ಇದೆ. ಅವರ ಬಟ್ಟೆ ಯಾವತ್ತೂ ಅವರಿಗೆ ಯಾವ ಕೆಲಸಕ್ಕೂ ಕೂಡ ಅಡ್ಡಿ ಬರಲಿಲ್ಲ. ಆ ರೀತಿ ರಾಜಸ್ಥಾನಿ ಮಹಿಳೆಯರು, ರಾಜಸ್ಥಾನಿ ಮಹಿಳೆಯರು ಅವರು ತಲೆಯ ಮೇಲಿನ ಸೆರಗನ್ನು ಎದೆ ತನಕ ಹೇಳ್ಕೊಳ್ತಾರೆ. ಅಂದ್ರೆ ಅವರು ಅವರು ಅವರ ಎದುರಂದ್ರೆ ಅವರ ಮುಖವನ್ನು ಅವರ ಮಾವನಿಗೆ ಅವರ ಭಾವಂದಿರಿಗೆ ತೋರಿಸಬಾರದು ಅಂತ ಉಂಟು ಅವರ ಸಂಪ್ರದಾಯದಲ್ಲಿ. ಅದು ಪರ್ದವೇ, ಇದು ಮುಸ್ಲಿಂ ಮಹಿಳೆಯರಿಗೆ ಮಾತ್ರ ಪರ್ದ ಅಂತ ಇಲ್ಲ, ಪರ್ದ ಎಂಬುದು ಭಾರತೀಯ ಸಂಸ್ಕೃತಿಯಲ್ಲಿ ಕೂಡ. ಸೀತೆಯನ್ನು ಲಕ್ಷ್ಮಣ ಯಾವತ್ತೂ ಮುಖ ನೋಡಿಲ್ಲ, ಸೀತೆಯ ಕಾಲುಂಗರ ನೋಡಿಯೇ ಅವನು ಸೀತೆಯನ್ನು ಗುರುತಿಸಿದ್ರು ಅತ್ತಿಗೆ ಅಂತೇಳಿ. ಪರ್ದಾ, ಹಿಜಾಬ್, ಬುರ್ಕಾ ಏನೇ ಹೇಳಿ ಅದು ಒಂದು ಗೌರವದ ವಸ್ತ್ರ, ನಂಬಿಕೆ, ವಿಶ್ವಾಸ ಕೂಡ. ವಸ್ತ್ರ ಮಹಿಳೆ ಗೌರವಾನ್ವಿತರು ಅಂತ ಹೇಳಿ ಗುರುತಿಸ್ಲಿಕ್ಕಾಗಿ ಅಂತ ಹೇಳಿ ಖುರಾನ್ ಹೇಳ್ತದೆ, ಮತ್ತೆ ನೀವು ಛೇಡಿಸದೆ ಇರ್ಲಿಕ್ಕಾಗಿ ಅಂತೇಳಿ ಖುರಾನ್ ಆ ಪದವನ್ನೇ ಯೂಸ್ ಮಾಡ್ತದೆ, ಆ ಎರಡು ಪದವನ್ನು. ಓಕೆ, ಒಟ್ಟಿನಲ್ಲಿ ಇಷ್ಟು ಹೊತ್ತಿನವರೆಗೆ ಬಂದು ನಮ್ಮಲ್ಲಿ ಎಲ್ಲ ವಿಚಾರಗಳನ್ನ ನಮ್ಮದೇ ತಿಳಿಸ್ಕೊಟ್ಟು ಧನ್ಯವಾದಗಳು ತಮ್ಮಿಬ್ಬರಿಗೂ. ಧನ್ಯವಾದ. ವೀಕ್ಷಕರೇ, ನೀವು ನೋಡಿದ್ರಿ ಬುರ್ಕಾ, ಹಿಜಾಬ್, ಪರ್ದಾ ಯಾವುದೇ ಹೆಸರಿನಲ್ಲಿ ನೀವು ಕರೀರಿ, ಇದು ಗೌರವದ ವಸ್ತ್ರ. ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡು ಅದನ್ನು ನಿಮ್ಮ ಸೇಫ್ಟಿಗೋಸ್ಕರ ಹಾಕಿದಾಗ ಅದೊಂದು ಗೌರವದ ವಸ್ತ್ರವಾಗಿ ಪರಿಣಮಿಸುತ್ತೆ, ಅದು ಫ್ಯಾಷನ್ ಆಗಿ ಆಗಬಾರದು ಅನ್ನೋದು ಇವರ ಹೇಳಿಕೆ. ಇದು ಈ ಹೊತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.